ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಜೀರಿಗೆ ಉಪ್ಸಾರು, ಬಿಸಿ ಅನ್ನ ರಾಗಿ ಮುದ್ದೆ ಜೊತೆಗೆ ಸಖತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ ಒಂದ್ಸಲ. ಹೆಂಚಿನ ಕಾಯಿ ಕಿಟ್ಕೊಂಡಿದ್ದೀನಿ ಗ್ಯಾಸ್ ಸ್ಟವ್ ಲೋ ಫ್ಲೇಮ್ನಲ್ಲಿ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ, ಜೀರಿಗೆ ಸಣ್ಣ ಚಮಚದಲ್ಲಿ 2 ಚಮಚದಷ್ಟು, ಕಾಳುಮೆಣಸು 1/2 ಚಮಚದಷ್ಟು. ಈ 2 ಪದಾರ್ಥಗಳನ್ನ ಸುಮಾರು 20-30 ಸೆಕೆಂಡಷ್ಟು ಬಿಸಿ ಮಾಡ್ಕೋಬೇಕು. 20 ಸೆಕೆಂಡ್ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋ 1 ದೊಡ್ಡ ಈರುಳ್ಳಿ, ಸೀಳಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ 2, ಬೆಳ್ಳುಳ್ಳಿ ಎಸಳು ಸುಮಾರು 1 ಇಂಚ್‌ರಿಂದ 10 ಅಷ್ಟು, ಸಣ್ಣ ಬಟ್ಲಲ್ಲಿ 1 ಬಟ್ಲಷ್ಟು ಕಾಯಿ ಚೂರುಗಳು, ಹುಣಸೆಹಣ್ಣು ಬೆಟ್ಟದ ನೆಲ್ಲಿಕಾಯಿ ಗಾತ್ರದಷ್ಟು ಅಥವಾ ಸಣ್ಣ ಲಿಂಬೆಣ್ ಗಾತ್ರದಷ್ಟು, ಒಣಮೆಣಸಿನ್ಕಾಯಿ 2. ಈಗ ಗ್ಯಾಸ್ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಎಲ್ಲ ಪದಾರ್ಥಗಳು ಚೆನ್ನಾಗಿ ಕೆಂಪಾಗಬೇಕು, ಆ ರೀತಿ ಆಗೋವರೆಗೂ ಬಿಸಿ ಮಾಡ್ಕೋಬೇಕು. ಹೈ ಫ್ಲೇಮ್ ಬೇಡ. ಹೈ ಫ್ಲೇಮ್ನಲ್ಲಿ ಏನಾಗೋಗುತ್ತೆ ಅಂದರೆ ಕೆಲಸ ಏನೋ ಬೇಗ ಆಗೋಗುತ್ತೆ, ಆದರೆ ಫ್ಲೇವರ್ ಎಲ್ಲ ಕಡಿಮೆ ಆಗೋಗುತ್ತೆ. ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಕೆಂಪಾಗೋವರೆಗೂ ಬಿಸಿ ಮಾಡ್ಕೊಂಡಿದ್ದೀನಿ. ಫ್ಲೇವರ್ ಕೂಡ ಚೆನ್ನಾಗಿ ಬರ್ತಾ ಇದೆ. ಈ ಪದಾರ್ಥಗಳನ್ನ ಒಂದು ಸೈಡಲ್ಲಿ ಇಟ್ಕೊಂಡು 1 ದೊಡ್ಡ ನಾಟಿ ಟೊಮೆಟೋನ ಮತ್ತೊಮ್ಮೆ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಬೇಗಾಗೋಗುತ್ತೆ, ಯಾಕಂದರೆ ಹೆಂಚು ಸಾಕಷ್ಟು ಬಿಸಿಯಾಗಿರುತ್ತೆ. 10 ನಿಮಿಷ ಬಿಸಿ ಮಾಡ್ಕೊಂಡಿದ್ವಲ್ಲ, ಅದು ಕೂಡ ಸಾಕಷ್ಟು ಬಿಸಿ ಇರುತ್ತೆ. ಟೊಮೆಟೋನ ಹೆಂಚು ಮೇಲೆ ಹಾಕ್ಕೊಂಡ್ಮೇಲೆ ಮತ್ತೊಮ್ಮೆ 2-3 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ. 2-3 ನಿಮಿಷ ಆದಮೇಲೆ ಟೊಮೆಟೊ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೇಕು. ಈ ಪದಾರ್ಥಗಳನ್ನೆಲ್ಲ ರುಬ್ಕೋಬೇಕು. ಈಗ ತುಂಬಾ ಜಾಸ್ತಿ ಬಿಸಿ ಇದೆ, ತಣ್ಣಗಾಗಲಿ. ಉರಿದಿಟ್ಕೊಂಡಿರೋ ಪದಾರ್ಥಗಳೆಲ್ಲ ತಣ್ಣಗಾಗಿದ್ದಾವೆ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಇದನ್ನು ಕೊನೆಯಲ್ಲಿ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು, ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಬಿದ್ದಾಗಿದೆ, ಬಾಣಲೆ ಇಟ್ಕೊಂಡಿದ್ದೀನಿ ಫೈನಲ್ ಸ್ಟೆಪ್ಪಲ್ಲಿ. ಎಣ್ಣೆ ಅಥವಾ ತುಪ್ಪ, ಸಾಸಿವೆ, ಕರಿಬೇವಿನ ಸೊಪ್ಪು, ರುಬ್ಬಿಟ್ಕೊಂಡಿದ್ನಲ್ಲ ಅದು, ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೆ ನೀರು. ತುಂಬಾ ಜಾಸ್ತಿ ಗಟ್ಟಿಯಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ, ಅಥವಾ ನಿಮ್ಗೆ ಯಾವ ರೀತಿ ಇಷ್ಟ ನೋಡಿ ಆ ರೀತಿಯಾಗಿ ಮಾಡ್ಕೊಳ್ಳಿ. ತೆಳುವಾಗೂ ಮಾಡ್ಕೋಬೋದು ಈ ರೆಸಿಪಿನ, ಅಥವಾ ಗಟ್ಟಿಯಾಗಿ ಕೂಡ ಮಾಡ್ಕೋಬೋದು. ಕನ್ಸಿಸ್ಟೆನ್ಸಿ ಫೈನಲ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪನ್ನ ಹಾಕೊಂಡ್ಮೇಲೆ ಕಲಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಬಿಸಿ ಅನ್ನದ ಜೊತೆಗಂತೂ ಒಳ್ಳೆ ಟೇಸ್ಟಾಗಿರುತ್ತೆ, ಸಖತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಮುದ್ದೆ ಜೊತೆ ಕೂಡ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.